ಹುಬ್ಬಳ್ಳಿ ಧಾರವಾಡ 82 ವಾರ್ಡ್ಗಳಿರುವಂಥ ಮಹಾನಗರ ಪಾಲಿಕೆ 42ರಲ್ಲಿ ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. ಬಿಜೆಪಿ 39ಕ್ಕೆ ಬಂದು ಅಟಕಾಯಿಸ್ಕೊಂಡು ಕಾಂಗ್ರೆಸ್ 33. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಜೆ ಡಿ ಎಸ್ 1, ಪಕ್ಷೇತರರು 6, ಎಐಎಂಐಎಂ 3. ಎಐಎಂಐಎಂನ ಬೆಳವಣಿಗೆಗಳನ್ನು ತುಂಬ ಕುತೂಹಲದಿಂದ ರಾಜಕೀಯದಲ್ಲಿ ಆಸಕ್ತಿ ಇದ್ದವರು ಗಮನಿಸಬೇಕಾಗತ್ತೆ. ಬಿಜೆಪಿ ಗೆದ್ದ ಗೆಲುವು ಗೆಲುವು ಅಲ್ಲ ಅಂತ ಯಾಕೆ ಅನಿಸುತ್ತೆ ಅಂದರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆ, ಒಬ್ಬ ಮಾಜಿ ಮುಖ್ಯಮಂತ್ರಿ ಇದಾರಲ್ಲಿ ಜಗದೀಶ್ ಶೆಟ್ಟರ್ ಅವರು, ಮುಖ್ಯಮಂತ್ರಿ ರೇಸ್ನಲ್ಲಿ ಬಹಳ ಜೋರಾಗಿದ್ದಂಥವ್ರು ಇಬ್ಬರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು, ಅರವಿಂದ ಬೆಲ್ಲದವರು. ಪ್ರಹ್ಲಾದ್ ಜೋಶಿ ಅವರು ಜೊತೆಗೆ ಕೇಂದ್ರ ಸಚಿವರು ಸಹ ಹೌದು. ಅಲ್ಲಿ ಬರೀ ಕಾರ್ಪೊರೇಟರ್ಗಳನ್ನು ಇಟ್ಕೊಂಡು ಮೇಯರ್ ಆಯ್ಕೆಯನ್ನು ನಮ್ಮವ್ರು ಮಾಡ್ಕೊಳ್ತಾರೆ ಅನ್ನುವ ಸ್ಥಿತಿಗೂ ಕೂಡ ಬಿಜೆಪಿ ಬಂದು ತಲುಪಲಿಲ್ಲ. 42 ಬೇಕಾಗಿತ್ತು, 39ಕ್ಕೆ ಬಂದು ನಿಂತ್ಕೊಂಡ್ರು. 6 ಬೇರೆ ಜನಪ್ರತಿನಿಧಿಗಳ ಓಟ್ ಇವ್ರ ಹತ್ರ ಇದೆ, ಆ ಲೆಕ್ಕಾಚಾರ ಮೇಯರ್ ಆಗ್ತಾರೆ ಅದರ ಬಗ್ಗೆ ಅಲ್ಲ. ಬಟ್ ಆ ಗೆಲುವಿನ ಸಂಭ್ರಮ ಒಂದು ಇರಬೇಕಲ್ಲ. ಇಬ್ಬರು ಎಮ್ ಎಲ್ ಎಗಳಿದ್ದಾರೆ, 3 ಜನ ಎಮ್ ಎಲ್ ಎಗಳು, ಇಬ್ಬರು ಎಮ್ ಎಲ್ ಸಿಗಳು, ಒಬ್ಬರು ಎಂ ಪಿ. 6 ಓಟ್ ಅಲ್ಲೇ ಬಂತು, 39 ಆಗಿದೆ, ಇನ್ನು 6 ಆದರೆ 45ಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬರೋದಿಲ್ಲ ಅಂತಲ್ಲ, ಆದರೆ ಹೆಂಗೆ ಬರಬೇಕಾಗಿತ್ತು ಅಧಿಕಾರಕ್ಕೆ ಅಂತ ಜನ ಅಂದ್ಕೊಂಡಿದ್ರಲ್ಲ, ಅಷ್ಟು ಜನ ಘಟಾನುಘಟಿಗಳಿದ್ದಾರಲ್ಲಿ. ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ಅರವಿಂದ ಬೆಲ್ಲದು, ಸ್ವತಃ ಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿಯವರು, ತುಂಬ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಿಡ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ನೆನ್ನೆ ಆಫ್ ದಿ ರೆಕಾರ್ಡ್ ಮಾತಾಡಿದ್ರು ಒಬ್ಬರು ಬಿ ಜೆ ಪಿ ಮುಖಂಡರು ಅಂತ ಹೇಳಿದ್ನಲ್ಲ, ಅವ್ರದ್ದು ಇದೇ ನಿರೀಕ್ಷೆ ಇತ್ತು. ಹುಬ್ಬಳ್ಳಿ ಏನು ಬಿಡ್ರಿ, ಆರಾಮ್ಸೆ ಗೆದ್ಕೊಂಡು ಬರ್ತೀವಿ ಅಂತ ಲೆಕ್ಕಾಚಾರ ಉಲ್ಟಾ ಆಗಿದೆ. ಯಾಕಾಯಿತು? ಒಳ ಜಗಳಗಳನ್ನು ಬಗೆಹರಿಸಿಕೊಂಡಂಗೆ ಕಾಣಿಸ್ತಿಲ್ಲ ಬಿ ಜೆ ಪಿ ಅವರು. ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಹುಬ್ಬಳ್ಳಿ ಧಾರವಾಡ ನಗರ ಬಿ ಜೆ ಪಿ ಜಿಲ್ಲೆಗೆ ಅಧ್ಯಕ್ಷರು, ಅಂದರೆ ಹೈರಾರ್ಕಿಯಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆ. ಅದನ್ನು ಒಪ್ಕೊಳ್ಳೋದಕ್ಕೆ ಉಳಿದ ಲೀಡರ್ಗಳಿಗೆ ಕಿರಿಕಿರಿ. ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ನಲ್ಲಿ ನಾನು ಮಿನಿಸ್ಟರ್ ಆಗೋದಿಲ್ಲ, ನಾನು ತುಂಬ ಸೀನಿಯರ್ ಇದ್ದೀನಿ, ನನಗೆ ಸ್ವಾಭಿಮಾನ ಇದೆ, ಅದಕ್ಕಾದರೂ ಮರ್ಯಾದೆ ಬೇಡವಾ, ನಾನು ಮಿನಿಸ್ಟರ್ ಆಗೋದಿಲ್ಲ ಅಂತ ಅನೌನ್ಸ್ ಮಾಡಿ ಕ್ಯಾಬಿನೆಟ್ನಿಂದ ಹೊರಗುಳಿದವರು ಜಗದೀಶ್ ಶೆಟ್ಟರ್. ಅಂಥವರು ಅರವಿಂದ ಬೆಲ್ಲದ ನೇತೃತ್ವದಲ್ಲಿ ನಾವು ಈ ಚುನಾವಣೆಗಳನ್ನು ಎದುರಿಸಿ ಬಿಜೆಪಿಯ ಬಾವುಟವನ್ನು ಮಹಾನಗರ ಪಾಲಿಕೆ ಎದುರು ಹಾರಿಸ್ತೀವಿ ಅಂತ ಹೆಂಗೆ ಹೇಳ್ತಾರೆ? ಹೇಳಲಿಲ್ಲ. ಒಂದು ನಸ್ನಸೆ ಇತ್ತು ಒಳಗಡೆ, ಅದರ ಪರಿಣಾಮ 39ಕ್ಕೆ ಬಂದು ಅಟಕಾಯಿಸಿಕೊಂಡಂಗೆ ಅನ್ನಿಸ್ತಾ ಇದೆ. ಶೆಟ್ಟರು ಮತ್ತು ಶಂಕರ್ ಪಾಟೀಲ್ ಮುನೇನ್ಕೊಪ್ಪ, ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಮತ್ತು ಅರವಿಂದ ಬೆಲ್ಲದ ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇತ್ತು, ಇವರ ಕ್ಯಾಬಿನೆಟ್ಗೆ ಯಾರು ಬರ್ತಾರೆ ಬಸವರಾಜ ಬೊಮ್ಮಾಯಿಯವರ ಕ್ಯಾಬಿನೆಟ್ಗೆ ಅಂತ. ಒಳಗೆ ಏನೇನೋ ಆಯಿತು, ಫೈನಲಿ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರಿಗೆ ಲಾಟ್ರಿ ಹತ್ತು ಜಗದೀಶ್ ಶೆಟ್ಟರ್ ಕೃಪೆಯಿಂದ. ಹೀಗಾಗಿ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ, ಜಗದೀಶ್ ಶೆಟ್ಟರ್ ಅಷ್ಟಕ್ಕಷ್ಟೇ ಈ ಎಲೆಕ್ಷನ್ನು ಅನ್ನೋ ರೀತಿಯಲ್ಲಿ ಉಳ್ಕೊಂಡ್ರು. ಏನೂ ಬೇಡ, ಬಿ ಜೆ ಪಿ ಅವರು ಹುಬ್ಬಳ್ಳಿ ಧಾರವಾಡದ ರೋಡ್ಗಳನ್ನು ಹೆಂಗೆ ಇಟ್ಟಿದ್ದಾರೆ ಅನ್ನೋದನ್ನು ನೋಡಿಬಿಟ್ರೆ ಈ 39 ಬಂದಿದ್ದು ಆಶ್ಚರ್ಯ. ಅವರಿಗೆ ಕರ್ನಾಟಕದಲ್ಲಿ ಅತಿ ಕೆಟ್ಟ ರಸ್ತೆಗಳನ್ನು ಹೊಂದಿರುವ ನಗರ ಯಾವುದು ಅಂತೇನಾದರೂ ಒಂದು ಕಾಂಪಿಟೇಷನ್ ಇಟ್ಟರೆ ಭರ್ಜರಿ ಸ್ಪರ್ಧೆ ಕೊಡುತ್ತೆ ಹುಬ್ಬಳ್ಳಿ ಧಾರವಾಡ. ಕಾಮಗಾರಿ ನಡೀತಾನೆ ಇರ್ತವೆ, ಮಳೆಗಾಲ ಬರ್ತಾನೆ ಇರ್ತವೆ, ಜನ ಗುಂಡಿಗೆ ಬೀಳ್ತಾನೆ ಇರ್ತಾರೆ, ಹಾಗಿದೆ ಪರಿಸ್ಥಿತಿ. ಅಂಥದ್ರಲ್ಲೂ 39 ಪಡೆದ್ರು ಅಂದರೆ ಮೆಚ್ಚಬೇಕಿದ್ದಾರೆ, ಸಾಧನೆಯೇ ಇವತ್ತು. ಅದು ಯಾವಾಗ? ಬೆಲೆ ಏರಿಕೆ ಜನಸಾಮಾನ್ಯರನ್ನು ಸುಡು 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 ಸುಡ್ತಾ ಇರುವಾಗ ನಡೆದಂಥ ಎಲೆಕ್ಷನ್. ಬೆಳಗ್ಗೆ ಎದ್ದು ಮಹಾನಗರ ಪಾಲಿಕೆಯ ವೋಟಿಂಗ್ ಆಗಬೇಕು, 25 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗಬೇಕು, ಅದರ ಮಧ್ಯದಲ್ಲಿ ನಡೆದ ಎಲೆಕ್ಷನ್. ಸದ್ಯದ ಬಲಾಬಲದ ಲೆಕ್ಕಾಚಾರವನ್ನು ಒಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ. 39 ಗೆದ್ದಿದ್ದಾರಲ್ಲ ಬಿ ಜೆ ಪಿ ಅವರು, 42 ಬೇಕು ಮೇಯರ್ ಆಯ್ಕೆ ಮಾಡಬೇಕು ಅಂದರೆ, ಅವ್ರ ಜೊತೆಗೆ 3 ಜನ ಎಮ್ ಎಲ್ ಎಗಳಿದ್ದಾರೆ, ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ, ಒಬ್ಬರು ಎಂ ಪಿಗಳಿದ್ದಾರೆ, ಒಟ್ಟು 6 ಓಟ್ಗಳು ಅಲ್ಲೇ ಬರುತ್ತೆ, ಅಲ್ಲಿಗೆ 45. ಇನ್ಯಾರ ಹೊರಗಿನ ಬೆಂಬಲವೂ ಇಲ್ಲದೆ ಬಿ ಜೆ ಪಿಯವರು ತಮ್ಮ ಪಾಡಿಗೆ ತಾವು ಮೇಯರ್ ಆಯ್ಕೆಯನ್ನು ಮಾಡಬಹುದು. ಹುಬ್ಬಳ್ಳಿ ಧಾರವಾಡದಲ್ಲಿ ಹ್ಯಾಟ್ರಿಕ್ ಬಾರಿಸಿದ್ರು ಅಂತ ಹೇಳಬಹುದು. ಬಿ ಜೆ ಪಿ 3ನೇ ಸಲ ಅಧಿಕಾರಕ್ಕೆ ಬಂದರು, ಆತ್ಮನಿರ್ಭರರಾಗಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ 33, ಆದರೆ ಒಬ್ಬರೇ ಎಮ್ ಎಲ್ ಎ ಇದ್ದಾರೆ, ಒಬ್ಬರೇ ಎಮ್ ಎಲ್ ಸಿ ಇದ್ದಾರೆ, ಏನು ಮಾಡಿದ್ರು ಅಧಿಕಾರಕ್ಕೆ ಬರೋದು ಕಷ್ಟ ಇದೆ. ಜೆ ಡಿ ಎಸ್ 1 ಗೆದ್ದಿದೆ, ಪಕ್ಷೇತರ 6 ಜನ ಇದ್ದಾರೆ, ಎ ಐ ಎಂ ಐ ಎಂ 3 ಸ್ಥಾನಗಳಲ್ಲಿ ಗೆದ್ದಿದೆ.
ಕಾಂಗ್ರೆಸ್ ಪರ್ಫಾರ್ಮೆನ್ಸ್ನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್. ಕಳೆದ ಸಲ ಗೆದ್ದಿದ್ದ 11, ಈ ಸಲ 33, 3 ಪಟ್ಟು ಜಾಸ್ತಿಯಾಗಿದೆ ಕಾಂಗ್ರೆಸ್ನ ಸಂಖ್ಯೆಯಲ್ಲಿ. ಆಡಳಿತ ವಿರೋಧಿ ಅಲೆಯನ್ನು ಬಳಸಿಕೊಂಡಿತು ಕಾಂಗ್ರೆಸ್ಸು, ಬಳಸಿಕೊಂಡರೂ ಕೂಡ ಅಧಿಕಾರಕ್ಕೆ ಹತ್ರ ಬರೋದಕ್ಕಾಗಲಿಲ್ಲ, ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬರಲಿಲ್ಲ. ಕಾಂಗ್ರೆಸ್ನ ಒಳಜಗಳದ ಕಥೆಗಳು ಸುಮಾರು ಬರ್ತಾ ಇದ್ವು ಪ್ರತಿ ದಿವಸ. ಡಿ ಕೆ ಶಿವಕುಮಾರ್ ಪ್ರಚಾರ ಅಂತ ಮಾಡಲಿಲ್ಲ. ಎಲ್ಲ ಕಾರಣದಿಂದಾಗಿ ಆ 42ರ ಗಡಿಗೆ ಬಂದು ತಲುಪೋದಕ್ಕೆ ಆಗಲಿಲ್ಲ. ಟಿಕೆಟ್ ಫೈನಲ್ ಮಾಡೋದಕ್ಕೆ ದೇಶಪಾಂಡೆ ನೇತೃತ್ವದಲ್ಲಿ ಕಮಿಟಿಯಾಗಿತ್ತು. ಮಾಜಿ ಶಾಸಕರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. 33ಕ್ಕೆ ಕಾರಣ ಇದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.